ಎಂಎಲ್ಎಗಳು ಎಲ್ಲಿ ಎಲ್ಲೋಗಿದ್ದೀರಿ? ಜನರ ಮೇಲೆ ಈ ರೀತಿ ತೊಂದರೆ ಆಗ್ತಾ ಇದ್ರೆ ರೂಲ್ಸ್ ಬ್ರೇಕ್ ಮಾಡೋದು ಸರಿ ಅಂತೀರಾ ಸರ್? ರೂಲ್ಸ್ ಇದು ಅವೈಜ್ಞಾನಿಕ, ವೈಜ್ಞಾನಿಕವಾಗಿಲ್ಲ. ಇಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, 1000 ಕ್ಕೆ 1000, 1000 ಹಳೆ ತೆರಿಗೆ 10,000 ನ್ಯಾಯನ. ಇದು ಹುಡುಗರು ಗಡಿ ವರ್ಷಕ್ಕೆ 2,000 ನ 10,000 ಮಾಡಿದ್ದಾರೆ. ಹುಡುಕರಿಗೆ ಒಂದು ಎಚ್ಚರಿಕೆ ಆಗುತ್ತೆ. ಇಲ್ಲ ಇಲ್ಲ, ಹುಡುಕರಿಗೆ ಗಾಡಿ ಓಡಿಸೋದ್ರಿಂದ ಅಲ್ಲ, ನಿಮಗೆ ತಾಕತ್ತಿದ್ರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬಾರ ನಿರೋಧ ಜಾರಿ ಬೇಡ. ಮನೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ, ಕಣ್ಣೀರು ಹೊರತಕ್ಕಂಥ ಮಹಿಳೆ ಅನುಕೂಲ ಆಗುತ್ತೆ. ಬಾರ ನಿರೋಧ ಜಾರಿಗೆ ತಗೊಂಡ್ಬನ್ನಿ. ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಿ, ಇದು ನಾ ಹೇಳ್ತಾ ಇದ್ದೀನಿ. ಆದರೆ ಇವತ್ತು ರೇಟ್ ಏನು? ರೇಟು 2,000 ಕ್ಕೆ 10,000, 500 ಕ್ಕೆ 5,000, 5,000 ಕ್ಕೆ 10,000, 400 ಕ್ಕೆ 1,000, 2,000 ಕ್ಕೆ 20,000. ಇದು ಒಂದೇ ಅಲ್ಲ, ಜೈಲು ಜೈಲು ಜೈಲು. ಇದೇನು ಮರ್ಡರ್ ಮಾಡಿದ್ದಾರೆ ಇಲ್ಲಿ? ಬಹಳ ಮೋಸ, ಅನ್ಯಾಯ, ಜೈಲು. ಇದನ್ನ ನಾವು ತೀವ್ರವಾಗಿ ವಿರೋಧಿಸಬೇಕು. ಬೆಂಗಳೂರು ಜನ ಬೀದಿಗೆ ಬರಬೇಕು. ಎಂಪಿ ಎಂಎಲ್ಎಗಳು ಶೋಕಿ ಮಾಡ್ತಾ ಇದ್ದಾರೆ, ಅವರು ಗೊತ್ತಿಲ್ಲ. ಎಂಎಲ್ಎಗಳು ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಶಾಸನಸಭೆ ಕರೀರಿ, ತೀರ್ಮಾನ ಆಗಲಿ, ಹೋರಾಟ ಮುಂದುವರಿಸ. ದರೋಡೆ, ಬರೀ ದರೋಡೆ ಅಲ್ಲ, ಹಗಲ ದರೋಡೆ. ಈ ಹಗಲ ದರೋಡೆಗೆ ಕೇಂದ್ರ ಸರ್ಕಾರವೇ ಕಾರಣ. ಬಹಳ ಪ್ರಾಮಾಣಿಕವಾಗಿ ಮಾತನಾಡ್ತಾರೆ, ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇದನ್ನು ಯಾಕೆ ಜಾರಿಗೆ ತಂದ್ರು? ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿದೆ. ಕರ್ನಾಟಕ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿಲ್ಲ. ಇದೊಂದು ಲೂಟಿ, ದೊಡ್ಡ ಲೂಟಿ. ಸಾಮಾನ್ಯ ಜನ ತೆರಿಗೆ ಕಟ್ಟಕ್ಕಾಗಲ್ಲ ಇದನ್ನ. ಇದನ್ನು ಫೈಲ್ ಅಲ್ಲ, ಇದು ದರೋಡೆ. ನಾನು ಪೊಲೀಸ್ನವ್ರ ಮೇಲೆ ಇದನ್ನ ಹೇಳಲ್ಲ, ಅವರನ್ನ ಇದನ್ನು ಮಾಡಿರ್ತಕ್ಕಂಥವರು. ಅವರು ಕಾನೂನನ್ನ ಜಾರಿಗೆ ಮಾಡ್ತಕ್ಕಂಥವರೇ ಹೊರತು ಕಾನೂನು ಮಾಡೋರಲ್ಲ. ಪಾರ್ಲಿಮೆಂಟ್ನಲ್ಲಿ ಕಾನೂನು ಮಾಡಿ ಚರ್ಚೆ ಆಗಲಿ. ಪಾರ್ಲಿಮೆಂಟ್ಗೆ ತರಲೇ ಇಲ್ಲ ನೀವು, ಪಾರ್ಲಿಮೆಂಟ್ಗೆ ಬರಲೇ ಇಲ್ಲ, ಚರ್ಚೆ ಆಗಲಿಲ್ಲ. ಮತ್ತು ರಾಜ್ಯದ ಶಾಸನಸಭೆಗಳಲ್ಲಿ ಚರ್ಚೆ ಆಗಲಿಲ್ಲ. ಎಷ್ಟು ಸಾವಿರ, ಎಷ್ಟೋ ಜನ ನಿನ್ನೆಯಿಂದ ಇಡೀ ಮೋಟರ್ ಬೈಕ್ ಸುಟ್ಟಾಕಿದ್ದಾರೆ. ಮೋಟರ್ ಬೈಕ್ ತೆಗೆದು ಮನೆಯಲ್ಲಿ ಬರ್ತಾ ಇಲ್ಲ, ಹೆಲ್ಮೆಟ್ ಅಲ್ಲೇ ಬೀಸಾಕಿದ್ದಾರೆ. ಎಲ್ಲ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ಇದು ಆರಂಭ ಆಗಿದೆ ರೋಗ. ಇದು ಬಹಳ ದೊಡ್ಡ ರೋಗ ಆಗುತ್ತೆ. ಇನ್ನೂ ಜನರಿಗೆ ಇದು ಗೊತ್ತಿಲ್ಲ. ಇನ್ನೊಂದು 15 ದಿವಸ, ಒಂದು ತಿಂಗಳಾದ್ಮೇಲೆ ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ. ಕಾಫಿ ಕುಡಿಯೋಕ್ ದುಡ್ಡು ಸಿಗೋದಿಲ್ಲ, ವಡೆ ತಿನ್ನಕ್ ದುಡ್ಡು ಸಿಗೋದಿಲ್ಲ, ಇಡ್ಲಿ ತಿನ್ನಕ್ ದುಡ್ಡು ಸಿಗೋದಿಲ್ಲ, ಮೋಟಾರ್ ವಾಹನ ತೆರಿಗೆಗೆ ದುಡ್ಡು ಕೊಡಬೇಕಾಗುತ್ತೆ. ಇದು ಬಹಳ ಗಂಭೀರ. ಇದನ್ನ ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಕನ್ನಡ ಜನವಾಟ ಪಕ್ಷ ಇಡೀ ರಾಜ್ಯಾದ್ಯಂತ ಇದನ್ನ ತೀವ್ರವಾಗಿ ವಿರೋಧಿಸುತ್ತೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಕಣ್ಣು ಮುಚ್ಚಿಕೊಂಡು ಕುಂಡಿರ್ತಕ್ಕಂಥ ಸರಿಯಲ್ಲ. ಇದು ಮಧ್ಯಮ ವರ್ಗದವರು ಬಡವರ ಮೇಲೆ ಬಿದ್ದಿರ್ತಕ್ಕಂಥ ದೊಡ್ಡ ಹೊರೆ. ಬೆನ್ನು ಮೂಳೆ ಮುರಿದಿದೆ, ಕೆಟ್ಟ ರೋಗ ಆರಂಭ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು. ಇವತ್ತು ನಾವು ಇದನ್ನ ಚಳವಳಿ ಆರಂಭ ಶುರುವಾಗಿದೆ.
ಇದು ರಾಜ್ಯಾದ್ಯಂತ ಮಾಡ್ತೇವೆ. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬೆಂಗಳೂರಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಎಲ್ಲೋಗಿದ್ದೀರಿ? ಜನ ಕಾಯ್ತಾ ಇದ್ದೀರಾ? ನಿಮಗೆ ನಾಚಿಕೆ ಆಗೋದಿಲ್ವೇ? ಮರ್ಯಾದೆ ಇಲ್ವ ನಿಮಗೆ? ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಆಗ್ತಾ ಇದ್ರೆ ನೀವು ಗಂಭೀರವಾಗಿ ಕುಳಿತಿದ್ದೀರಿ. ಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಿ? ಎಲ್ಲಿದ್ದೀರಿ ಮಂತ್ರಿಗಳು? ಯಾವ ಊರಲ್ಲಿದ್ದೀರಿ? ಏನ್ ಕೆಲಸ ನಿಮ್ದು? ಎಂಎಲ್ಎಗಳು ಎಲ್ಲಿ ಎಲ್ಲೋಗಿದ್ದೀರಿ? ಜನರ ಮೇಲೆ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.